सर बग्गे निगूढ़ माहिती एम विश्वेश्वरय्य सर एम विश्वेश्वरय्यनवर साधनेगळु हलवारु मत्तु वैविध्यमयवागिवे अवर केलवु गमनार्ह साधनेगळु इल्लिवे इंजिनियरिंग कोडुगेगळु सर एम विश्वेश्वरय्य अवरु प्रमुख इंजिनियर आगिद्दरु मत्तु भारतदल्लि अनेक प्रमुख सार्वजनिक कार्य योजनेगळन्नु विन्यासगोळिसिद मत्तु अनुष्ठानक्के तंद कीर्तिगे पात्ररागिद्दारे अवर केलवु गमनार्ह कृतिगळल्लि मैसूरिन कृष्णराज सागर अणेकट्टु मैसूरु सोप फैक्टरी मत्तु भद्रावती कब्बिन मत्तु उक्किन केलसगळु सेरिवे कैगारिकीकरण सर एम विश्वेश्वरय्य अवरु भारतदल्लि कैगारिकीकरणद प्रबल वकीलरागिद्दरु मत्तु भारतीय कब्बिन मत्तु उक्कु कंपनी मत्तु मैसूरु श्रीगंधद तैल कारखाने सेरिदंते हलवारु प्रमुख कैगारिकेगळन्नु स्थापिसुवल्लि प्रमुख पात्र वहिसिदरु ಶಿಕ್ಷಣ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಶಿಕ್ಷಣದ ಪ್ರಬಲ ಬೆಂಬಲಿಗರಾಗಿದ್ದರು ಮತ್ತು ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅವರು 1923 ರಲ್ಲಿ ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು ಮತ್ತು ಲಂಡನ್ನ ರಾಯಲ್ ಸೊಸೈಟಿಯ ಸದಸ್ಯರಾಗಿದ್ದರು ಸಾರ್ವಜನಿಕ ಸೇವೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು 1912 ರಿಂದ 1918 ರವರೆಗೆ ಮೈಸೂರಿನ ದಿವಾನರಾಗಿ ಸೇವೆ ಸಲ್ಲಿಸಿದರು ಮತ್ತು ರಾಜ್ಯದಲ್ಲಿ ಅನೇಕ ಪ್ರಮುಖ ಸುಧಾರಣೆಗಳನ್ನು ಜಾರಿಗೆ ತಂದರು ಅವರು ಕೇಂದ್ರ ಜಲಮಾರ್ಗಗಳು ನೀರಾವರಿ ಮತ್ತು ನ್ಯಾವಿಗೇಷನ್ ಆಯೋಗದ ಸದಸ್ಯರಾಗಿದ್ದರು ಮತ್ತು ಭಾರತದ ಜಲ ಸಂಪನ್ಮೂಲಗಳ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಪ್ರಶಸ್ತಿಗಳು ಮತ್ತು ಗೌರವಗಳು ಸರ್ ಎಂ ವಿಶ್ವೇಶ್ವರಯ್ಯ ಅವರು 1955 ರಲ್ಲಿ ಸ್ವೀಕರಿಸಿದ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಸೇರಿದಂತೆ ತಮ್ಮ ಜೀವಿತಾವಧಿಯಲ್ಲಿ ಹಲವಾರು ಪ್ರಶಸ್ತಿಗಳು ಮತ್ತು ಗೌರವಗಳನ್ನು ಪಡೆದರು ಅವರು 1915 ರಲ್ಲಿ ಬ್ರಿಟಿಷರಿಂದ ನೈಟ್ ಪದವಿ ಪಡೆದರು ಮತ್ತು ಬ್ರಿಟಿಷ್ ಗೌರವಾನ್ವಿತ ಕಂಪ್ಯಾನಿಯನ್ ಆಫ್ ಆನರ್ ಅನ್ನು ಸಹ ಪಡೆದರು 1947 ರಲ್ಲಿ ಒಟ್ಟಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ದೂರದೃಷ್ಟಿಯ ನಾಯಕರಾಗಿದ್ದು ಹಲವರಿಗೆ ಸ್ಫೂರ್ತಿಯಾಗಿದ್ದರು ಇಂಜಿನಿಯರಿಂಗ್ ಕೈಗಾರಿಕೆ ಶಿಕ್ಷಣ ಮತ್ತು ಸಾರ್ವಜನಿಕ ಸೇವೆಗೆ ಅವರ ಕೊಡುಗೆಗಳು ಭಾರತದ ಮೇಲೆ ಶಾಶ್ವತವಾದ ಪರಿಣಾಮವನ್ನು ಬೀರಿವೆ ಮತ್ತು ಇಂದಿಗೂ ಆಚರಿಸಲಾಗುತ್ತಿದೆ ಸರ್ ಎಂ ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯ ಅಲ್ಲ ಒಬ್ಬ ಪ್ರಖ್ಯಾತ ಭಾರತೀಯ ಇಂಜಿನಿಯರ್ ರಾಜನೀತಿಜ್ಞ ಮತ್ತು ವಿದ್ವಾಂಸರಾಗಿದ್ದರು ಅವರು ಸೆಪ್ಟೆಂಬರ್ 15, 1891 ಭಾರತದ ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಾದ ಮುದ್ದೇನಹಳ್ಳಿಯಲ್ಲಿ ಜನಿಸಿದರು ಮತ್ತು ಏಪ್ರಿಲ್ 14, 1962 ಭಾರತದ ಬೆಂಗಳೂರಿನಲ್ಲಿ ತಮ್ಮ 101ನೇ ವಯಸ್ಸಿನಲ್ಲಿ ನಿಧನರಾದರು ಭಾರತೀಯ ಸಮಾಜಕ್ಕೆ ವಿಶ್ವೇಶ್ವರಯ್ಯನವರ ಕೊಡುಗೆಗಳು ಅಪಾರ ಮತ್ತು ವೈವಿಧ್ಯಮಯವಾಗಿವೆ ಮೈಸೂರಿನ ಕೃಷ್ಣರಾಜ ಸಾಗರ ಅಣೆಕಟ್ಟು ಸೇರಿದಂತೆ ಭಾರತದಲ್ಲಿನ ಅನೇಕ ಪ್ರಮುಖ ಲೋಕೋಪಯೋಗಿ ಯೋಜನೆಗಳ ಅಭಿವೃದ್ಧಿಯಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದರು ಇದು ಕೃಷಿ ಭೂಮಿಗೆ ನೀರುಣಿಸಲು ಮತ್ತು ಪ್ರದೇಶಕ್ಕೆ ವಿದ್ಯುತ್ ಒದಗಿಸಲು ಸಹಾಯ ಮಾಡಿತು ಅವರು ಭಾರತದಲ್ಲಿ ಕೈಗಾರಿಕೀಕರಣದ ಪ್ರಬಲ ವಕೀಲರಾಗಿದ್ದರು ಮತ್ತು ಭಾರತೀಯ ಕಬ್ಬಿಣ ಮತ್ತು ಉಕ್ಕು ಕಂಪನಿ ಸೇರಿದಂತೆ ಹಲವಾರು ಪ್ರಮುಖ ಕೈಗಾರಿಕೆಗಳ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅವರ ಇಂಜಿನಿಯರಿಂಗ್ ಕೆಲಸದ ಜೊತೆಗೆ ವಿಶ್ವೇಶ್ವರಯ್ಯ ಅವರು ಗೌರವಾನ್ವಿತ ರಾಜನೀತಿಜ್ಞರಾಗಿದ್ದರು ಮತ್ತು 1912 ರಿಂದ 1918 ರವರೆಗೆ ಮೈಸೂರಿನ ದಿವಾನರಾಗಿ ಸೇವೆ ಸಲ್ಲಿಸಿದರು ಈ ಸಮಯದಲ್ಲಿ ಅವರು ಸ್ಥಳೀಯ ಸರ್ಕಾರದ ವ್ಯವಸ್ಥೆಯನ್ನು ಸ್ಥಾಪಿಸುವುದು ಸೇರಿದಂತೆ ಅನೇಕ ಪ್ರಮುಖ ಸುಧಾರಣೆಗಳನ್ನು ರಾಜ್ಯದಲ್ಲಿ ಜಾರಿಗೆ ತಂದರು ಮೈಸೂರು ವಿಶ್ವವಿದ್ಯಾಲಯದ ರಚನೆ ವಿಶ್ವೇಶ್ವರಯ್ಯನವರು ಭಾರತೀಯ ಸಮಾಜಕ್ಕೆ ನೀಡಿದ ಕೊಡುಗೆಗಳು ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಸೇರಿದಂತೆ ಅನೇಕ ಗೌರವಗಳು ಮತ್ತು ಪ್ರಶಸ್ತಿಗಳನ್ನು ಗಳಿಸಿವೆ ಇದನ್ನು ಅವರು 1955 ರಲ್ಲಿ ಪಡೆದರು ಅವರ ನಮ್ರತೆ ಸಾರ್ವಜನಿಕ ಸೇವೆಗೆ ಅವರ ಸಮರ್ಪಣೆ ಮತ್ತು ಅಭಿವೃದ್ಧಿಗೆ ಅವರ ಆಳವಾದ ಬದ್ಧತೆಗಾಗಿ ಅವರನ್ನು ಸ್ಮರಿಸಲಾಗುತ್ತದೆ ಭಾರತದ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಭಾರತದಲ್ಲಿ ಹಲವಾರು ಅಣೆಕಟ್ಟುಗಳ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಇದು ಪ್ರದೇಶಕ್ಕೆ ನೀರಾವರಿ ನೀರಿನ ಸಂಗ್ರಹಣೆ ಮತ್ತು ಜಲವಿದ್ಯುತ್ ಶಕ್ತಿಯನ್ನು ಒದಗಿಸಲು ಸಹಾಯ ಮಾಡಿತು ಮೈಸೂರಿನಲ್ಲಿ ಕಾವೇರಿ ನದಿಗೆ ನಿರ್ಮಿಸಲಾದ ಕೃಷ್ಣರಾಜ ಸಾಗರ ಅಣೆಕಟ್ಟು ಅವರ ಅತ್ಯಂತ ಗಮನಾರ್ಹವಾದ ಅಣೆಕಟ್ಟು ನಿರ್ಮಾಣಗಳಲ್ಲಿ ಒಂದಾಗಿದೆ ಕೃಷ್ಣರಾಜ ಸಾಗರ ಅಣೆಕಟ್ಟಿನ ನಿರ್ಮಾಣವು 1911 ರಲ್ಲಿ ಪ್ರಾರಂಭವಾಯಿತು ಮತ್ತು 1931 ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮೇಲ್ವಿಚಾರಣೆಯಲ್ಲಿ ಪೂರ್ಣಗೊಂಡಿತು ಅಣೆಕಟ್ಟು 49 ಮೀಟರ್ ಎತ್ತರ ಮತ್ತು 2621 ಮೀಟರ್ ಉದ್ದ ಮತ್ತು 49.5 ಶತಕೋಟಿ ಘನ ಅಡಿ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇದು ಭಾರತದ ಅತಿದೊಡ್ಡ ಅಣೆಕಟ್ಟುಗಳಲ್ಲಿ ಒಂದಾಗಿದೆ ಮತ್ತು ಪ್ರದೇಶಕ್ಕೆ ನೀರಾವರಿ ಮತ್ತು ಕುಡಿಯುವ ನೀರಿನ ಪ್ರಮುಖ ಮೂಲವಾಗಿದೆ
ಕೃಷ್ಣರಾಜ ಸಾಗರ ಅಣೆಕಟ್ಟಿನ ಜೊತೆಗೆ ಮೈಸೂರು ಸರೋವರ ಅಣೆಕಟ್ಟು, ಟೈಗ್ರಾ ಅಣೆಕಟ್ಟು ಸೇರಿದಂತೆ ಭಾರತದಲ್ಲಿ ಹಲವಾರು ಇತರ ಅಣೆಕಟ್ಟುಗಳ ನಿರ್ಮಾಣದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ತೊಡಗಿಸಿಕೊಂಡಿದ್ದರು ಮತ್ತು ಭದ್ರಾ ಅಣೆಕಟ್ಟು ಅಣೆಕಟ್ಟು ನಿರ್ಮಾಣ ಮತ್ತು ನೀರಿನ ನಿರ್ವಹಣೆಯಲ್ಲಿ ಅವರ ಪರಿಣತಿಯು ಭಾರತದ ಭೂದೃಶ್ಯವನ್ನು ಪರಿವರ್ತಿಸಲು ಮತ್ತು ಲಕ್ಷಾಂತರ ಜನರ ಜೀವನವನ್ನು ಸುಧಾರಿಸಲು ಸಹಾಯ ಮಾಡಿತು. ಸರ್ ಎಂ ವಿಶ್ವೇಶ್ವರಯ್ಯನವರ ಅಣೆಕಟ್ಟುಗಳ ನಿರ್ಮಾಣವು ಆ ಸಮಯದಲ್ಲಿ ಭಾರತದಲ್ಲಿ ಸಾಮಾನ್ಯವಾಗಿ ಬಳಸಲ್ಪಡದ ಸಿಮೆಂಟ್ ಅನ್ನು ಬಳಸದೆಯೇ ಮಾಡಲಾಗಿತ್ತು. ಬದಲಿಗೆ ಅವರು ಅಣೆಕಟ್ಟು ನಿರ್ಮಾಣದ ಸಾಂಪ್ರದಾಯಿಕ ವಿಧಾನಗಳನ್ನು ಅವಲಂಬಿಸಿದ್ದಾರೆ. ಇದು ಕಲ್ಲು, ಮಣ್ಣು ಮತ್ತು ಸುಣ್ಣದಂತಹ ಸ್ಥಳೀಯವಾಗಿ ಲಭ್ಯವಿರುವ ವಸ್ತುಗಳ ಬಳಕೆಯನ್ನು ಒಳಗೊಂಡಿರುತ್ತದೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಬಳಸಿದ ಪ್ರಮುಖ ತಂತ್ರವೆಂದರೆ ಸುಣ್ಣವನ್ನು ಕಟ್ಟುವ ವಸ್ತುವಾಗಿ ಬಳಸುವುದು. ಸುಣ್ಣವನ್ನು ಸುಣ್ಣದ ಕಲ್ಲುಗಳನ್ನು ಸುಡುವ ಮೂಲಕ ತಯಾರಿಸಲಾಗುತ್ತದೆ ಮತ್ತು ಇದನ್ನು ಶತಮಾನಗಳಿಂದ ಭಾರತದಲ್ಲಿ ಕಟ್ಟಡ ಸಾಮಗ್ರಿಯಾಗಿ ಬಳಸಲಾಗುತ್ತದೆ. ಅಣೆಕಟ್ಟು ನಿರ್ಮಾಣಕ್ಕೆ ಇದು ವಿಶೇಷವಾಗಿ ಉಪಯುಕ್ತವಾಗಿದೆ, ಏಕೆಂದರೆ ಇದು ನೀರಿಗೆ ಒಡ್ಡಿಕೊಂಡಾಗ ಗಟ್ಟಿಯಾಗುತ್ತದೆ ಮತ್ತು ಅಣೆಕಟ್ಟನ್ನು ನಿರ್ಮಿಸಲು ಬಳಸುವ ಕಲ್ಲುಗಳು ಅಥವಾ ಭೂಮಿಯ ನಡುವೆ ಜಲನಿರೋಧಕ ಮುದ್ರೆಯನ್ನು ರಚಿಸಲು ಬಳಸಬಹುದು. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಬಳಸಿದ ಮತ್ತೊಂದು ಪ್ರಮುಖ ತಂತ್ರವೆಂದರೆ ಬಲವಾದ ಮತ್ತು ಸ್ಥಿರವಾದ ರಚನೆಯನ್ನು ರಚಿಸಲು ಇಂಟರ್ಲಾಕಿಂಗ್ ಕಲ್ಲುಗಳನ್ನು ಬಳಸುವುದು. ಈ ತಂತ್ರವು ಸರಿಯಾದ ಗಾತ್ರ ಮತ್ತು ಎಸ್ಎಚ್ನ ಕಲ್ಲುಗಳನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡುವುದನ್ನು ಒಳಗೊಂಡಿರುತ್ತದೆ.